మాజీ శాసక మొయిదీన్ బాబా ఈయన మీ అజెండా కొట్టుకోండి మీ అజెండా కొట్టుకుంటే మేము సరే అస్సలాము అలైకుం. పవిత్రవాద బద్రియ జుమా మస్జిద్ ఒలపట్టంత ముస్లిం జమాత్ వతీంద ఏర్పరచల్పట్టంత విశ్వ ప్రవాది మొహమ్మద్ ముస్తఫా సల్లల్లాహు అలైహి వసల్లం జన్మదినాచరణ ప్రయత్నంత మిలాద్ కార్యక్రమద ఈ ఒందు ಧಾರ್ಮಿಕ ಮತ್ತು ಪವಿತ್ರತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಎಲ್ಲ ಕಾರ್ಯಕ್ರಮಗಳಿಗೆ ಆ ನೇತೃತ್ವ ಮತ್ತು ಈ ಕಾರ್ಯಕ್ರಮವನ್ನು ದುವಾ ಮೂಲಕ ಉದ್ಘಾಟಿಸಿದಂತಹ ನಮ್ಗೆ ಆದರಣೀಯರು ನಮ್ಗೆ ಬಹುಮಾನ್ಯರಾಗಿರುವಂತಹ ಕಾಜಿಲ್ ಆಗಿರುವಂತಹ ಗೌರತಹಂತ ಹಲ್ಲಜ್ ಟಿ ಕೆ ತಿಪ್ಪೆ ಮುಸ್ಲಿಂ ಮತ್ತು ನಿಮ್ಮೆಲ್ಲರ ದುವಾ ನಾನು ಕೇಳಿಕೊಂಡು ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮದ ಗಣ್ಯ ಅತಿಥಿಗಳಾಗಿ ಇದ್ದುಕೊಂಡು ನಿಮ್ಗೆಲ್ಲರಿಗೂ ತಮ್ಮ ದಿಕ್ ಸಂದೇಶ ನೀಡಿದಂತಹ ವಿಧಾನ ಪರಿಷತ್ನ ಸದಸ್ಯರು ತಮ್ಮ ಸಂಬಂಧಿತರಾಗಿರುವಂತಹ ಹಲ್ಲತ್ ಬಿ ಎಂ ಫಾರೂಕ್ರವರೇ ವೇದಿಕೆ ಮೇಲೆ ಉಪಸ್ಥಿತರಂತಹ ಇವತ್ತಿನ ಮುಖ್ಯ ಪ್ರಭಾಷಣಕಾರರಂತಹ ಮೌಲಾನಾ ಸಿನಾನ್ ಸಕಾಫಿ ಅಜಿಲ್ ಮುಗಲ್ ಅವರೇ, ಅದೇ ರೀತಿ ಸಮಾರಂಭದ ಅಧ್ಯಕ್ಷ ಸಹಾಯಿಸಿದಂತಹ ನನ್ನ ಆತ್ಮಿಕನು ಧಾರ್ಮಿಕ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ತೋರಿಸಿಕೊಂಡಂತಹ ಜಮಾತಿನ ಅಧ್ಯಕ್ಷರಾಗಿರುವಂತಹ ಹಲ್ಲದ್ ಬಿ ಎಂ ಮಮತಾಜ್ ಅಲಿರ್ ಅವರೇ, ಇವ ನಾಯಕರು ಸಂಬಿತ್ರಾದಂತಹ ಇನಾಯತ್ ಅಲಿರ್ ಅವರೇ, ಮಾಜಿ ಶಾಸಕರು ಸಂಬಿತ್ರಾದಂತ ಮೊಯ್ದೀನ್ ಬಾಬರ್ ಅವರೇ, ಜುಮಾ ಮಸೀದ ಖತೀಬರಾಗಿರುವಂತಹ ಬಹುಮಾನದ ಉಮರ್ ಸಕಾಫಿರ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತ ಎಲ್ಲ ನಮ್ಮ ಬಹುಮಾನದ ಉಲೇಮಾಗಲೇ ಉಮರ್ ಆಗಲೇ, ಜಮಾತಿನ ಉಪಾಧ್ಯಕ್ಷರಂತಹ ಹಾಜಿ ಜಾಕೀರ್ ಹುಸೇನ್ ಅವರೇ, ಕಾರ್ಯದರ್ಶಿ ಆಗಿರುವಂತಹ ಮೊಹಮ್ಮದ್ ಮುಸ್ತಫರ್ ಅವರೇ, ಕೋಶಾಧಿಕಾರಂತ ಹುಸೇನ್ ಅವರೇ, ಜೊತೆ ಕಾರ್ಯದರ್ಶಿಯಾದ ಮೊಹಮ್ಮದ್ ಇಸ್ಮಾಯಿಲ್ ಅವರೇ, ಇಲ್ಲಿದ್ದ ಎಲ್ಲ ಸಮಿತಿಯ ಸರ್ವ ಸದಸ್ಯರೇ, ಈ ಒಂದು ಮಹಲ್ಲ ಮತ್ತು ಜಮಾತಿಗೆ ಸಂಬಂಧಪಟ್ಟಂತ ವಿವಿಧ ಮಸೀದಿಗಳ ಅಧ್ಯಕ್ಷರು ಮತ್ತು ಸದಸ್ಯರೇ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಸದಸ್ಯರಲ್ಲಿ ಮಿಲಾದ್ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟು ಇದನ್ನು ಅತ್ಯಂತ ಪಾವಿತ್ರ ಪ್ರದೇಶಗಳು ಸಹಕರಿಸಿದ ಪ್ರತಿಯೊಂದು ವಾಲಂಟಿಯರ್ಸ್ ಮತ್ತು ನಮ್ಮ ಸನ್ಮಿತ್ರ ಬಾಂಧವರೇ, ಅತ್ಯಂತ ಸಂತೋಷವಾಗ್ತದೆ ಕೃಷ್ಣಾಪುರದ ಈ ಒಂದು ಪವಿತ್ರವಾದ ಜುಮಾ ಮಸೀದಿಯಲ್ಲಿ ಬಂದು ನಿಮ್ಮೆಲ್ಲರ ದುವಾ ಮತ್ತು ಪ್ರೀತಿಪೂರ್ವಕ ಗೌರವವನ್ನು ಸ್ವೀಕರಿಸಲಿಕ್ಕೆ ಅತ್ಯಂತ ಪವಿತ್ರವಾದ ದಿನ. ಬಹುಶಃ ಇವತ್ತು ನಾವೆಲ್ಲರೂ ಕೂಡ ಈದ್ ಮಿಲಾದ್ ಅನ್ನು ಬಹಳ ವಿಜೃಂಭಣೆಯಿಂದ ಸಂತೋಷದಿಂದ ಪ್ರೀತಿಯಿಂದ ನಾವಿವತ್ತು ಆಚರಿಸಿದ್ದೇವೆ. ನಾನಿಲ್ಲಿಗೆ ಬಂದು ನಾನು ನಿಮಗೆ ಇಲ್ಲಿ ಉಪದೇಶ ಕೊಡೋಷ್ಟು ದೊಡ್ಡ ಜನ ಆಗಲಿಲ್ಲ. ನಾನು ಬಹುಶಃ ನಿಮ್ಮೆಲ್ಲರಿಂದ ನಾನೇ ಇರಬೇಕೆಂಬ ತಿಳ್ಕೊಳ್ಳಿಕ್ಕೆ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನೆಲ್ಲ ಹಿರಿಯರ ಮತ್ತು ಉಲೇಮಾಗಳ ಕಿರಿಯರ ದುವಾ ನಾನು ಇವತ್ತು ಕೇಳಿಕೊಂಡು ಬಹುಶಃ ಇದು ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತತ್ವ ಆದರ್ಶ ಮತ್ತು ಸಂದೇಶಗಳು ನಮ್ಮೆಲ್ಲರೂ ಕೂಡ ಇವತ್ತು ಶಾಂತಿ ಪ್ರೀತಿ ಸಹೋದರತೆ ಸಮಾನತೆ ಕರುಣೆ ಮತ್ತು ಸಹಾಯಕತೆಗೆ ಇವತ್ತೆಲ್ಲ ಒಳಗೊಂಡು ಆ ಸಂದೇಶವನ್ನು ಮೈಗೂಡಿಸಿಕೊಂಡು ಸಮಾಜದ ಮೇಲೆ ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿರುವಂತಹ ಅತ್ಯಗತ್ಯದ ಸಂದೇಶ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ನಾನು ಬಹುಶಃ ಇವತ್ತು ಈ ಪ್ರದೇಶದೆಲ್ಲ ಯುವಕರಿಗೆ ಹೇಳುದು ನಾನು ಇಷ್ಟೇ, ನಾವೆಲ್ಲರೂ ಕೂಡ ನಮ್ಮ ಹಿರಿಯರಿಯ ತ್ಯಾಗ ತಾಳ್ಮೆ ಪ್ರೀತಿ ವಿಶ್ವಾಸ ಅವರು ಈ ಒಂದು ಪ್ರದೇಶವನ್ನು ಅಭಿವೃದ್ಧಿ ಪಡಿಸಲು ಈ ಕೃಷ್ಣಾಪುರದ ಗೌರವ ಉಳಿಸಿಕೊಂಡರು. ಇಲ್ಲೇ ಹಿರಿಯರು ಪಟ್ಟಂತ ತ್ಯಾಗವನ್ನು ನಾವೆಲ್ಲ ನೆನಪಿಸಿಕೊಂಡು ಉಲೇಮಾಗ ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಒಂದು ಹೆಜ್ಜೆ ನಾವು ಇದ್ದಂತೆ ಕಲಿಸಲು ಆಗಬೇಕು. ನಾವು ಬಹುಶಃ ಸೋದರ ಪ್ರೀತಿ ವಿಶ್ವಾಸದಿಂದ ಸರ್ವರ ಜನರಿಗೆ ಪ್ರೀತಿಗೆ ಪಾತ್ರರಾಗಬೇಕಾದ್ರೆ ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ತತ್ತ ಆದೇಶ ಮತ್ತು ಸಂದೇಶಗಳು ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂಥದ್ದು. ನಾನು ಬಹುಶಃ ನನಗೆಲ್ಲ ಉಲೇಮಾಗಳು ಮದ್ರಾಸಲ್ಲಿ ನಮ್ಮ ಕಲಿಯುವಂಥ ಸಂದರ್ಭದಲ್ಲಿ ಅಂದ್ರೆ ನಮ್ಮ ಪ್ರಭಾಷಣಕಾರ ಮಾತಾಡುವಾಗ ಅವ್ರು ಕೂಡ ಕೆಲವು ವಿಚಾರಗಳನ್ನು ನಮ್ಮಷ್ಟು ಕೈಗೊಳಿಸಿಕೊಂಡು ಬನ್ನಿ, ನಿಮ್ಮಷ್ಟು ಪ್ರೀತಿಪೂರ್ವಕವಾದ ವ್ಯಕ್ತಿತ್ವ ಬೇರೆ ಎಲ್ಲೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮೂರಕ್ಕೂ ನಮ್ಮಿಂದ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಕಿಂಚಿತ್ ಒಂದು ಪರ್ಸೆಂಟ್ ಆದರೂ ಕೂಡ ವಿಶ್ವಪ್ರವಾದಿ ಅವರ ಸಂದೇಶವನ್ನು ಹೇಳಿಕೊಂಡು ಕೈಗೊಳಿಸಿಕೊಂಡು ಬಂದರೆ ನಿಮ್ಮ ಯಶಸ್ಸನ್ನು ಯಾರಿಂದಲೂ ಕೂಡ ತಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಈ ಹಿರಿಯರಿಗೆಲ್ಲ ನಾನು ಯುವಕರಿಗೆ ಹೇಳಿದಷ್ಟೇ,
ವಿಶ್ವ ಪ್ರವಾದಿಯವರಂತೆ ಸಂದೇಶದಲ್ಲಿ ಸಬೂರಿಗೆ ವಿಶೇಷವನ್ನು ಕೇಳಿದ್ದಾರೆ. ಅದನ್ನು ಯಾರು ಸಬೂರಿಂದ ಇದ್ದಾರೆ ಅವರ ಯಶಸ್ಸನ್ನು ಯಾರಿಗೂ ಕಲಿಯಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ನಮಗೆ ಬಹುಶಃ ನಮ್ಮ ಉಲೇಮಾಗಲಿಂದ ನಮ್ಮ ಪ್ರಭಾಶಂಕರಿಂದ ಆ ವಿಶ್ವ ಪ್ರವಾದಿಯವರ ಸಂದೇಶ ನಾವು ಇವತ್ತು ತಿಳ್ಕೊಂಡಿದ್ದೇವೆ ಓದ್ಕೊಂಡಿದ್ದೇವೆ. ತನಕ ನನಗೆ ಸಮಸ್ಯೆ ಬರ್ತದೆ ಸ್ವಾಭಾವಿಕ, ಸಮಸ್ಯೆ ಇಲ್ಲದ ಪ್ರದೇಶ ನಮಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಾಹು ತಾಲಾ ನಮಗೆ ಈ ಜೀವನವನ್ನು ಕೊಡುವಾಗ ಖುಷಿಯಿಂದೆಲ್ಲವೂ ಕೂಡ ಕೊಡುವುದಿಲ್ಲ, ಎಲ್ಲ ಕಷ್ಟಗಳನ್ನು ಸುಖಗಳೆಲ್ಲ ಕೊಟ್ಟು ನಮ್ಮ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಮುಖಾಂತರ ನಾವು ಹೇಗೆ ನಾನು ನೆಮ್ಮದಿಯಿಂದ ಬದುಕಬೇಕು, ಬೇರೆಯವರಿಗೆ ನೆಮ್ಮದಿಯಿಂದ ಬದುಕಿಸಬೇಕೆಂಬ ವಾತನ ಸೃಷ್ಟಿ ಮಾಡಿಸುವಂಥ ವಾತನ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಯಾವುದೇ ಟೆನ್ಷನ್ ಇಲ್ಲದ ಊರು ಬೇಕಿದ್ರೆ ಅದು ಒಂದು ಪ್ರದೇಶದಲ್ಲಿ ಹೋಗಿ ಕೂತ್ಕೊಳ್ಳಿ, ಅಲ್ಲವೆಲ್ಲ ಬಹಳ ಖುಷಿಯಲ್ಲಿದ್ದಾರೆ. ನೀವು ಹೋದ್ರೂ ಕೂಡ ಬಹಳ ಖುಷಿಯಲ್ಲಿದ್ದೆ, ಟೆನ್ಷನ್ ಇಲ್ಲ, ಎಲ್ಲ ಒಗ್ಗಟ್ಟು ನಿಂತಿದ್ದೀವಿ. ನೀವು ಕೇಳಿದ್ರೆ ಅದು ಯಾವ ಊರು ಮಾರ ನಮ್ಮಂತ ಹೇಳಿ ನಮ್ಮಲ್ಲಿ ಹೋಗಿ ಕೂತ್ಕೊಳ್ತೇವಂತೆ. ಅಷ್ಟು ಅರ್ಜನ್ ಮಾಡಬೇಡಿ, ಸ್ವರ್ಗದಲ್ಲಿ ಮಾತ್ರ ಟೆನ್ಷನ್ ಇಲ್ಲ, ಅದೆಲ್ಲ ಕಡೆ ಟೆನ್ಷನ್ ನೀವು ಕಲಿತ ಬುದ್ಧಿ. ಮತ್ತು ಅಲ್ಲಿಗೆ ಹೋಗಿ ಯಾರಿಗೆ ಅರ್ಜೆಂಟ್ ಇಲ್ಲ, ಸ್ವಲ್ಪ ಕಷ್ಟ ಆದ್ರೆ ನಾವು ಇಲ್ಲೇ ಇದ್ದೇವ. ಆದ ಕಾರಣ ಇದ್ದ ಸಂದರ್ಭದಲ್ಲಿ ನಾವು ಸಮಾನ ಸಂದು ಸಮಾಧಾನ ಮತ್ತು ತಾಳ್ಮೆ ಮೈಕೂಡಿಸಿಕೊಳ್ಳುವಂಥ ಕೆಲಸ ಇವತ್ತು ಮಾಡಬೇಕಾಗ್ತದೆ. ನಾವೆಲ್ಲ ದೊಡ್ಡ ಸ್ಥಾನಕ್ಕೆ ಹೋಗಬೇಕಾದ್ರೆ ಮತ್ತು ಹಿಂದೆ ಸ್ಥಾನ ದೊಡ್ಡ ಸ್ಥಾನಕ್ಕೆ ಹೋದಬೇಕಾದ್ರೂ ಕೂಡ ಅವಮಾನ, ನೋವು, ತೊಂದರೆ, ಬೈಗಲು ಇದೆಲ್ಲ ಸ್ವೀಕರಿಸದೇ ದೊಡ್ಡ ಸ್ಥಾನಕ್ಕೆ ಹೋದದಲ್ಲದೆ ಸಮಾಧಾನದಿಂದ ಯಾರು ಕೂಡ ದೊಡ್ಡ ಸ್ಥಾನಕ್ಕೆ ಹೋಗಲಿಲ್ಲ ಅಂತ ನೀವು ಆಲೋಚನೆ ಇವತ್ತು ಮಾಡಬೇಕು. ಇದನ್ನೆಲ್ಲ ಸ್ವೀಕರಿಸುವಂಥ ಮನೋಭಾವ ನಮ್ಮ ಎಲ್ಲ ಯುವಜನಕ್ಕೆ ಇವತ್ತು ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಯುವಕರಿಗೆ ಮತ್ತು ವಿದ್ಯಾರ್ಥಿಗೆ ಹೇಳಲಿಕ್ಕೆ ನಾನಿವತ್ತು ಬಯಸುವಂಥದ್ದು. ಮಮತಾಜ್ ಅಲಿ ಅವರು, ಖಾಜಿ ಅವರು, ಅಥವಾ ಫಾರೂಕ್ ಅವರು, ವಿನಾಯಕ್ ಅವರು, ಬಹುಶಃ ನಮ್ಮ ಮೈದೀಪ ಅವರೆಲ್ಲ ನೀವೆಲ್ಲ ಸೇರಿ ಏನನ್ನು ಬಹುಶಃ ನನ್ನನ್ನು ಬಹುಶಃ ಅದು ಗೌರವಪೂರ್ವಕ ಸನ್ಮಾನ ಸ್ವೀಕರಿಸಿ ಒಂದೇನಂತೇಳಿ ಕಳಿಸ್ಕೊಡುವಂಥ ಗೌರವ. ಇನ್ನೊಂದೇನಂತ ಹೇಳಿದರೆ ಕೃಷ್ಣಾಪುರದ ಮತ್ತು ಈ ಪ್ರದೇಶದ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇಂದು ಪ್ರೇರಣೆ ಯು ಟಿ ಕಾಲದ ಮಾತ್ರ ಅಲ್ಲ, ಮುಂದಿನ ದಿನದಲ್ಲಿ ಕೃಷ್ಣಾಪುರದ ಮಕ್ಕಳು ಕೂಡ ದೊಡ್ಡ ಸ್ಥಾನಕ್ಕೆ ಹೋಗಿ ಸಂಪಾದಕ ಸ್ಥಾನದಲ್ಲಿ ಕೂತ್ಕೊಳ್ಳುವಂಥ ಶಕ್ತಿ ಇದೆ ಅಂತ ಪ್ರೋತ್ಸಾಹ ಮತ್ತು ಪ್ರೇರಣೆ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ಈ ಪ್ರದೇಶದ ಪ್ರತಿಯೊಬ್ಬರು ಕೂಡ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಕನಸನ್ನು ಕಾಲದ ಕೆಲಸ ಆಗಬೇಕಾದ್ರೆ ಒಂದು ತಾಳ್ಮೆ, ಎರಡನೇದು ಎಷ್ಟು ಬೇಗ ಅಷ್ಟೇ ಮಾತಾಡಿರುತ್ತೆ, ಅನಗತ್ಯವಾಗಿ ಮಾತಾಡ ತೊಂದರೆಗಳು ಕೊಡುವಂಥ ಅವಕಾಶ ಆಗೋದು ಬೇಡ. ನಮ್ಮ ಕೆಲಸ ಏನಾಗಿದೆ, ಅನಗತ್ಯವಾಗಿ ಮಾತಾಡು, ಸಮಸ್ಯೆ ಸೃಷ್ಟಿಸುದು ಮತ್ತು ಸಮಸ್ಯೆ ಬಗೆಹರಿಸು, ಅರ್ಧ ಆಯುಷ್ಯ ನಮ್ಮ ಇದರಲ್ಲೇ ಮುಗಿಯುವಂಥ ಕೆಲಸ ಅಂತ ವಿಶ್ವಕ್ಕೆ ಹೇಳಿದ ಎಷ್ಟು ಬೇಕು ಅಷ್ಟೇ ಮಾತಾಡಿಕೊಂಡಿರುವಂಥ ಕೆಲಸ ನಾವೇ ಆಗಬೇಕು. ಮತ್ತು ಶ್ರಮಿಸುವಂಥ ಮನೋಭಾವನ ಹಮ್ಮಿಕೊಳ್ಳುವಂಥ ಅವಕಾಶ ಮಾಡಿ. ಕೆಲವು ಹೆಚ್ಚು ಕಮ್ಮಿ ಬಂದರೆ ಆಗ್ತದೆ, ಹೆಚ್ಚು ಅಂದರೆ ಮಾಡ್ತಾರೆ, ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಮಾಡ್ತಾರೆ. ಅದು ನಾವು ಶ್ರಮಿಸಿಕೊಂಡು ಮುಂದೆ ಹೋಗುವಂಥ ಕೆಲಸ ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನನ್ನ ಕ್ಷೇತ್ರದಲ್ಲಿ ಕೆಲವೊಮ್ಮೆ ಅಲ್ಲಿ ಬ್ಯಾನರ್ ಆಗಿದ್ದ ಬ್ಯಾನ್ ಹರಿದಲ್ಲಿ ಬ್ಲೇಡ್ ಆಗಿ ನಮ್ಮ ಕಾಲಿನ ಗೊಬ್ಬೆ ಆಗ್ತದೆ, ಬ್ಯಾನರಿಗೆ ಅದು ಬ್ಲೇಡ್ ಆಗಿ ನನ್ನ ಮುಖಕ್ಕೆ ಒಂದು ಬ್ಲೇಡ್ ಆಗಲಿಲ್ಲ, ಅದು ಯಾಕೆ ನೀವು ಟೆನ್ಷನ್ ಮಾಡಿ. ಅದು ನಮಗೆ ವಿಚಾರ ಇವತ್ತು ಅಲ್ಲ. ನಿನ್ನೆ ನಾನು ಇದ್ಮೇಲೆ ಅಂತ ಕಾರ್ಯಕ್ರಮ ಮಾಡುವಾಗ ಒಂದು ಚೆಲ್ಲು ಹುಟ್ಟಿ ನಮ್ಮನೆಯಲ್ಲಿ ಬ್ಯಾನರ್ ಆಗಲಿಕ್ಕೆ ಬಿಡುದಿಲ್ಲ, ಅವ್ರು ವಿರುದ್ಧ ಮಾಡು ಅಂದಿದೆ. ಬ್ಯಾನರ್ ನಮಗೆ ಇಂಪಾರ್ಟೆಂಟ್ ಅಲ್ಲ, ಬ್ಯಾನರ್ ಆಗಲಿಕ್ಕೆ ಬೇಕಿಲ್ಲಿ ಬೆಳೆದಿಲ್ಲ, ನಮಗೆ ಬ್ಯಾನರ್ ಅದು ಇಂಪಾರ್ಟೆಂಟ್ ಅಲ್ಲ. ನಮ್ಗೆ ಇದ್ಮಿಲ್ಲ ಅಂತ ಬಂದು ಚೆನ್ನಾಗಿ ಪ್ರೀತಿಪೂರ್ವಕ ಸಂವರ್ಧನೆ ನಡೀಬೇಕು, ಅದು ನಮಗೆ ಇಂಪಾರ್ಟೆಂಟ್. ನಮ್ಗೆ ಯಾವ ಇಂಪಾರ್ಟೆಂಟ್ ಅದನ್ನು ಇದಕ್ಕೆ ಇದು ಕಾಕಡೆ ಇದೆ ಯಾರು ಬೆಳೆದಿದೆ ಸಂದೇಹ. ಸೊ ನಾವು ಬಹುಶಃ ತಾಳ್ಮೆಯಿಂದ ಪ್ರೀತಿಯಿಂದ ಸಂವರ್ಧ ವಾತಾವರಣ ನಿರ್ಮಾಣ ಮಾಡುವಂತಹ ಮನೋಬಲ ಇರಬೇಕಾದ್ರೆ ನಮ್ಮಲ್ಲಿಂದು ಸ್ವಪ್ರತಿಷ್ಠೆಯನ್ನು ನಾವು ಬದುಕಿದ್ದು ಪ್ರೀತಿ ವಿಶ್ವ ಸಹೋದರತೆಯ ಸಾಗಿದ ವ್ಯಕ್ತಿತ್ವವನ್ನು ಯುವಜನಾಂಗ ಹಮ್ಮಿಕೊಂಡು ಬರಬೇಕಂತ ಹೇಳಲಿಕ್ಕೆ ನಾನು ಹೇಳ್ತಾ. ನಾನೆಲ್ಲ ಯುವಜನಾಂಗ ಹೇಳುತ್ತಿಷ್ಟೇ, ನೀವು ಸಮಸ್ಯೆಯನ್ನು ಬಗೆಹರಿಸುವಾಗ ಹಾಕ್ಬೇಕು, ಸಮಸ್ಯೆ ಹುಡುಕಿಕೊಂಡು ಸಮಸ್ಯೆಯನ್ನು ಸೃಷ್ಟಿಸುವವರು ಆಗಬಾರ್ದಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವ ನಿಜವಾದ ಒಂದು ನಾಯಕತ್ವ, ಸಮಸ್ಯೆಯಲ್ಲಿ ಸಮಸ್ಯೆ ಹುಡುಕಿಕೊಂಡು ಸಮಸ್ಯೆಯನ್ನು ಸೃಷ್ಟಿ ಮಾಡಿಸಿ ದಂಡ ತೆಗೆದುಕೊಂಡು ನಮಗೆ ಯಾವುದಕ್ಕೂ ಸಂಬಂಧ ಎಲ್ಲಿ ಕೂಡ ಪ್ರಯೋಜನ ಆಗಲಿಕ್ಕೆ ಹೋಗುವುದಿಲ್ಲ ಅಂತ ನಾವು ಕುರಿತು ಆಲೋಚನೆ ಮಾಡಬೇಕು. ನಾನೆಲ್ಲ ನನ್ನ ಮಿತ್ರರು ಕೂಡ ಹೇಳ್ತೇನೆ, ಒಂದನ್ನು ಹಾಗೆ ಆಗ್ಬೇಕು ಹೀಗೆ ಆಗ್ಬೇಕು ಆ ತಪ್ಪು ಈ ತಪ್ಪು ತೋರಿಸಿಕೊಳ್ಳಿಕ್ಕೆ ಎಲ್ಲರಿಗೂ ಕೂಡ ಸಾಧ್ಯ ಇದೆ. ಆ ತಪ್ಪನ್ನು ಹೇಗೆ ಸರಿಪಡಿಸಬೇಕು ಅಂತ ಹೋಗ್ಲಿಕ್ಕೆ ಇಷ್ಟ ನನಗೆ ತಾಕತ್ತೆ. ಆದರೆ ತಪ್ಪನ್ನು ತೋರಿಸೋದು ಮಾತ್ರ ಅಲ್ಲ, ತಪ್ಪನ್ನು ಹೇಗೆ ಸರಿಪಡಿಸಬೇಕೆಂಬುದರಿಂದ ಬುದ್ಧಿಶಕ್ತಿ ಮತ್ತು ಆ ಒಂದು ಚಾಕಚಕ್ಯದ ಯುವಜನ ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ವಿಶ್ವಪ್ರವಾದ ಬಹುಶಃ ಇವತ್ತು ಶ್ರಮಿಸಲಿಕ್ಕೆ ವಿಶೇಷ ಮನ ಹಮ್ಮಿಕೊಳ್ಳಿ. ಮಾನವೀಯತೆಗೆ ಸಂಬಂಧಪಟ್ಟ ಯಾರೇ ಕಷ್ಟದಲ್ಲಿದ್ದರೂ ಕೂಡ ತಮ್ಮ ಸಹಕಾರ ಅದು ದೊಡ್ಡದಂತಲ್ಲ ಸಣ್ಣ ಸಣ್ಣ ರೀತಿಯ ಸಹಕಾರ ಮತ್ತು ಮಾನವೀಯತೆ ಮುಖಾಂತರ ಆ ಸಹಕಾರ ಕೊಡುವಂಥ ಮನೋಭಾವನ ಹಮ್ಮಿಕೊಳ್ಳಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಾನವೀಯತೆ ಮತ್ತು ಸಹಕಾರ ಶ್ರೀಮಂತ ಮಾತ್ರ ಅತ್ಯಂತ ಕಡಿಮೆ ಬಡವನು ಕೂಡ ಮಾನವೀಯತೆ ಮುಖಾಂತರ
ಮುಂದೆ ನಿಂತು ಸಹಾಯ ಮಾಡೋದು ನಮ್ಮ ಕಣ್ಣ ಮುಂದೆ ನೋಡಿದೆ. ಅವನಲ್ಲಿ ಏನ್ ದುಡ್ಡು ಇಲ್ಲದಿದ್ರು ಕೂಡ ಯಾರಾದ್ರೂ ಆಸ್ಪತ್ರೆ ಅಡ್ಮಿಟ್ ಆಗಿದ್ರೆ ಅಥವಾ ಯಾರಾದ್ರೂ ಸ್ಕೂಲ್ಗೆ ಸೇರ್ಬೇಕಾದ್ರೆ ಅವನಲ್ಲಿ ಏನಿಲ್ಲದಿದ್ರು ಕೂಡ ಹತ್ತು ಜನ ಕರ್ಕೊಂಡು ಹೋಗಿ ವಿಚಾರ ಹೇಳಿಕೊಂಡು ಆ ಒಂದು ರೀತಿಯ ಸಹ ಮಾಡುವಂತ ಮನೋಭಾವ ಇದೆಲ್ಲವೂ ಕೂಡ ಇವತ್ತು ನಾವು ಮೈಗೂಡಿಸಿಕೊಂಡು ಬರುವಂತ ಕೆಲಸ ಆಗ್ಬೇಕು. ಅದಕ್ಕನ್ನ ಹಿರಿಯರು ಕೊಟ್ಟಂತ ದೊಡ್ಡ ಮಟ್ಟದ ನಮ್ಮ ಏನು ಕೊಡುಗೆ ಇದೆ ನಮ್ಮ ಸಮಾಜಕ್ಕೆ ಬಹುಶಃ ಅವರಿಗೆ ಅವರ ಸಂದೇಶ ಮತ್ತು ಅವ್ರ ಮಾತು ಪಾಲಿಸಿಕೊಂಡು ಹೋಗೋದು ಅವಕಾಶ ನಮ್ಮೆಲ್ಲರಿಂದ ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕೆ ನಾನು ಇವತ್ತೊಂದು ಪವಿತ್ರವಾದ ಈ ಮಿಲಾದ್ ಕಾರ್ಯಕ್ರಮ ತಾವೆಲ್ಲರೂ ಕೂಡ ನನ್ನನ್ನು ಆಹ್ವಾನಿಸಿ ಪ್ರೀತಿಪೂರ್ವಕವಾಗಿ ತಾವಿವತ್ತು ಗೌರವಿಸಿದ್ದೀನಿ. ನಾನು ವಿಧಾನಸಭೆಯ ಪ್ರತಿಪಕ್ಷದ ಉಪನಾಯಕ ಆಗಿದ್ದರೂ ಕೂಡ ಇಲ್ಲಿಗೆ ಬಂದು ಬಹುಶಃ ಕಾಸಿಗೋಲ್ ಮತ್ತು ಅಧ್ಯಕ್ಷರ ಸದಸ್ಯರು ಗೋಪಡ ಪಡ್ಕೊಂಡು ಇವತ್ತು ಹೋಗಿದ್ದೇನೆ. ಅದನ್ನು ಯಾಷ್ಟೆಲ್ಲ ಸಲಹೆಗೆ ಬಂದಿದೆ ನಾನು ಹೋಗುವ ನನ್ನ ಪವರ್ ಜಾಸ್ತಿ ಆಗಿದೆ ಹೊರತು ಕಡಿಮೆ ಆಗಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಲ್ಲಿಗೆ ಬಂದು ಮತ್ತು ಹೋದ ನಂತರ ನನಗೆ ಗೊತ್ತಿದೆ ನನ್ನ ಪವರ್ ಮತ್ತೆ ಜಾಸ್ತಿ ಆಗುವಂತ ಅವಕಾಶ ಖಂಡಿತವಾಗಿ ಆಗ್ತದೆ. ಅದಕ್ಕಾಗಿ ನಿಮ್ಮೆಲ್ಲರೂ ತುಂಬಾ ಇರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತವ್ರು. ಬಹುಶಃ ನಿಮ್ಮೆಲ್ಲರ ಪ್ರೀತಿ ಮೂಲಕ ದುವಾ ನನ್ನ ಸಲಹೆ ಕೇಳಿಕೊಂಡು ಈಗ ಕ್ಷೇತ್ರ ಜನರು ನಿಮ್ಮೆಲ್ಲ ದುವಾದ ಮೂಲಕ ನನ್ನ ಕ್ಷೇತ್ರ ಜನ ಸಾಕು ಮೂಲಕ ನಾನು ಶಾಸಕನಾಗಿ ಮಾತ್ರ ಅಲ್ಲ ರಾಜ್ಯದ ಸಭಾಧ್ಯ ಕೂತ್ಕೊಂಡ ಅವಕಾಶ ಸಿಕ್ಕಿದೆ ನನಗೆ. ನಿಮ್ಮೆಲ್ಲರ ಗೌರವ ನಮ್ಮ ಕ್ಷೇತ್ರದ ಗೌರವ ಜಿಲ್ಲೆಯ ಗೌರವ ಸಮಾಜ ಸಮುದಾಯದ ಗೌರವವನ್ನು ಉಳಿಸುವಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ನನಗೆ ವಿಶೇಷವಾದ ಸಲಹೆ ಸೂಚನೆ ಮಾರ್ಗದರ್ಶನ ದುವಾಗಿ ಇರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತವ್ರು. ಬಹುಶಃ ನಿಮ್ಮೆಲ್ಲರಿಗೆ ಬಹುಶಃ ಇವತ್ತು ಒಂದು ಆಸಕ್ತಿ ಇದೆ, ಯುವಕರಿಗೆ ಹೆಚ್ಚಿನ ಆಸಕ್ತಿ ಇದೆ, ವಿದ್ಯಾಲಯದ ಆಸಕ್ತಿ ಇದೆ, ಸ್ಪೀಕರ್ ಪೋಸ್ಟ್ ನಿಜವಾಗಿ ಸ್ಪೀಕರ್ ಪೋಸ್ಟ್ ಏನಂತ ಅಂತ ಆಸಕ್ತಿ ಇದೆ. ಅದಕ್ಕೆ ನಾನು ಯಾವ ಎಲ್ಲ ಎಲ್ಲಿ ಹೋದರೂ ಕೂಡ ಕೆಲವು ವಿಚಾರ ಹೇಳ್ತೇನೆ. ಸ್ಪೀಕರ್ ಅಂದ್ರೆ ಸ್ಪೀಕರ್ ಮೀನ್ಸ್ ನಾಟ್ ಟು ಸ್ಪೀಕ್ ಮೇಕ್ ಅದರ್ ಸ್ಪೀಕ್. ಸ್ಪೀಕರ್ ನಾನು ಮಾತಾಡಲಿಕ್ಕಿಲ್ಲ, ನನ್ನಲ್ಲಿ ಕೂತ್ಕೊಂಡು ಬೇರೆಯವರನ್ನು ಮಾತಾಡಿಸಬೇಕು. ಮತ್ತೆ ಸ್ಪೀಕರ್ ಯಾವಾಗಲೂ ಕೂಡ ಪ್ರತಿಪಕ್ಷದವರ ಮಿತ್ರ. ನಾನು ಗೆದ್ದದ್ದೊಂದು ಪಕ್ಷ ಆದರೆ ನಾನು ಸ್ಪೀಕರ್ ತಕ್ಷಣ ರಾಜೀನಾಮೆ ಕೊಡಬೇಕು. ನನಗೀಗ ಪಕ್ಷ ಇಲ್ಲ, ಸಂವಿಧಾನವೇ ನನಗೆ ಪಕ್ಷ, ಎಲ್ಲ ನನಗೆ ಸಮಾನತೆ. ಸ್ಪೀಕರ್ ಯಾವಾಗಲೂ ಕೂಡ ಪ್ರತಿಪಕ್ಷದ ಹೆಚ್ಚಿನ ಹತ್ತಿರ ಪ್ರತಿಪಕ್ಷ ಮಿತ್ರನಾಗಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಪಕ್ಷದವರಿಗೆ ಜಾಸ್ತಿ ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಸರ್ಕಾರದ ನ್ಯೂನತೆ ಮತ್ತು ಸರ್ಕಾರ ಸರಿಯಾಗಿ ಜನಪರ ಕೆಲಸ ಮಾಡಲಿಕ್ಕೆ ಒಂದು ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನನ್ನ ಜವಾಬ್ದಾರಿ. ಸ್ಪೀಕರ್ ಪ್ರತಿಪಕ್ಷದವರಿಗೆ ಎಷ್ಟೇ ಹತ್ತಿರನಾದರೂ ಕೂಡ ಪ್ರತಿಪಕ್ಷದವರಿಗೆ ನನ್ನ ಮೇಲೆ ಸಂಶಯ ಜಾಸ್ತಿ, ಅದೇನು ಕಡಿಮೆ ಆಗಲಿಕ್ಕೆ ಹೋಗುದಿಲ್ಲ, ಸಂಶಯ ಜಾಸ್ತಿ ಆಗ್ತಾ ಬರ್ತದೆ. ಆದ ಕಾರಣ ಇದೆಲ್ಲ ರಿವರ್ಸ್ ನೀವು ನೋಡ್ಬೋದು, ಆಡಳಿತ ಪಕ್ಷದವರು ಪ್ರತಿಪಕ್ಷದವರ ಮೇಲೆ, ಪ್ರತಿಪಕ್ಷದವರು ಆಡಳಿತ ಪಕ್ಷದ ಮೇಲೆ ಆ ಕಡೆ ವಾಗ್ದಾರಿ ಜೋರಾಗಿ ನಡೆದ ಜೋರಾಗಿ ಹತ್ತು ನಿಮಿಷ ಜೋರಾಗಿ ವಾಗ್ದಾರಿ ನಡೆದು ಇಬ್ಬರಿಗೆ ಕೂಡ ಸಾಕಾದಾಗ ಇಬ್ಬರು ಒಟ್ಟಿಗೆ ಸೇರಿ ಸ್ಪೀಕರ್ ಸರಿಲ್ಲ ಅಂದ್ರೆ ಸ್ಪೀಕರ್ ಮೇಲೆ ದೂರ ಆಗುವಂತ ಕೆಲಸ ತಾಗುವಂತು. ಈ ಒಂದು ಕಷ್ಟದ ಸೀಟಲ್ಲ ಇವತ್ತು ಕೂತ್ಕೊಂಡ ಸಂದರ್ಭದಲ್ಲಿ ನಿಮ್ಮೆಲ್ಲ ನನಗೆ ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ. ಮತ್ತೆ ಅಸೆಂಬ್ಲಿ ಒಳಗ ಹತ್ತು ನಿಮಿಷ ಚರ್ಚೆಗಳಾಗೆಲ್ಲ ಆಗ್ತದೆ, ಅದು ಹತ್ತು ನಿಮಿಷ ಮಾತ್ರ, ನೀವೇನು ಟೆನ್ಷನ್ ಮಾಡಬೇಡಿ. ಹೊರಗೆ ಬಂದಾಗ ಎಲ್ಲ ಕೂಡ ಸರಿ ಇದ್ದಾರೆ, ಸರಿ ಇದ್ದೇವೆ ಏನು ಕೂಡ. ಅದಕ್ಕೆ ಅಲ್ಲಿ ಅವ್ರಗಾಗಲೇ ಮಾತಾಡೋದ್ರಲ್ಲಿ ಇಲ್ಲಿ ನೀವು ಗಾಗಲೇ ಮಾಡಲಿಕ್ಕೆ ಹೋಗುವಂತ ಕೆಲಸಕ್ಕೆ ನಾವು ಮಾಡ್ಬೇಕು. ಎಲ್ಲ ಕೂಡ ಸರಿ ಇರ್ತದೆ, ನೀವು ನಿಮ್ಗೆಲ್ಲರೂ ಕೂಡ ಸಂತೋಷದಿರುವಂತ ಅವಕಾಶ. ಸಂವಿಧಾನಕ್ಕೆ ಅನುಗುಣವಾಗಿ ಬರುವಂತ ಸರ್ಕಾರವೇ ನಿಮ್ಗೆಲ್ಲರಿಗೂ ಬರ್ಬೇಕನ್ನ ನಿಲ್ಲಿಕ್ಕೆ ನಾನು ಇವತ್ತು ಬಯಸುವಂತ. ಈ ದೇಶದ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಎಲ್ಲರೂ ಕೂಡ ಸಂತೋಷದಿಂದ ಇರ್ಬೇಕಾದ್ರೆ ಬಿ ಆರ್ ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕೆ ಅನುಗುಣವಾಗಿ ತಮ್ಮ ಆಡಳಿತ ನಡೆಸ್ತಾರೆ, ಅವಾಗ ಮಾತ್ರ ದೇಶ ಮತ್ತು ರಾಜ್ಯ ನೆಮ್ಮದಿಂದ ಇರಲಿಕ್ಕೆ ಸಾಧ್ಯವಾಗುವಂತ ವಿಚಾರ ಇವತ್ತು ಆಗ್ತದೆ. ಈ ಸಂವಿಧಾನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದೀರ್ಘವಾಗಿ ನಾನು ಮಾತಾಡದೆ ಈ ಒಂದು ಪವಿತ್ರವಾದ ಈ ಒಂದು ಜುಮ್ಮಾ ಮಸೀದಿಯಲ್ಲಿ ನಮ್ಮೆಲ್ಲರಿಗೂ ತುಂಬಾ ಇರುವಂತ ಅವಕಾಶ ಆಗಲಿ. ನಾನು ನಮ್ಮ ಜುಮ್ಮಾ ಮಸೀದಿ ಅಧ್ಯಕ್ಷರನ್ನು ಸಮಿತಿಯಂತ ಮಮತಾ ಝರಿ ಅವರಿಗೆ ಸಮಿತಿಯ ಸರ್ವ ಸದಸ್ಯರಿಗೆ ನನ್ನ ಎಲ್ಲರ ಪರವಾಗಿ ನನ್ನ ವಿಶೇಷವಾಗಿ ನಾನು ಸಲ್ಲಿಸಿಕೊಂಡು ನಿಮ್ಮ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ನಾನು ಕೂಡ ನಿಮಗೆ ನೀರು ನನ್ನ ಏನು ಸಹಕಾರ ಯಾವುದೇ ಸಂದರ್ಭದಲ್ಲಿ ಸರ್ಕಾರದ ಮುಖಾಂತರ ಆಗ್ಬೇಕ ಅದು ನಾನಿರಲಿ ಮಮತಾದಲ್ಲಿ ಜ್ಞಾನದಲ್ಲಿ ಮೈದಿನ ಭಾವಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ನಮ್ಮ ಕೆಲಸವನ್ನು ನಿಮ್ಮ ಪರವಾಗಿ ನಾವು ಇವತ್ತು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕೃಷ್ಣಾಪುರದ ಗೌರವ ಹೇಗೆ ಅಂತ ಹೇಳಿದ್ರೆ ಕೃಷ್ಣಾಪುರದಲ್ಲಿ ಎಷ್ಟು ಬಿಲ್ಡಿಂಗ್ ಇದೆ, ಎಷ್ಟು ಆಸ್ತಿ ಇದೆ, ಸಂಪತ್ತು ಅಲ್ಲ, ಕೃಷ್ಣಾಪುರದ ಜನರ ಒಗ್ಗಟ್ಟೆ ಅದು ಕೃಷ್ಣಾಪುರದ ಗೌರವ. ಆ ಗೌರವವನ್ನು ಎಲ್ಲರಿಗೂ ಉಳಿಸಿಕೊಂಡು ಹೋಗುವಂತ ಕೆಲಸ ಮಲೆಯಮ್ಮಗಲ ಹಿರಿಯರ ಮಾರ್ಗದರ್ಶನ ಯುವ ಜನಾಂಗ ಮುಂದೆ ತಕ್ಕೊಂಡ ಅವಕಾಶ ಆಗಲಿ ಅಂತ ಹೇಳಿಕೊಳ್ಳುತ್ತಾ
ಎಲ್ಲಾ ನಾವು ನಮ್ಮ ಸಮಾಜ ಸಮುದಾಯ ಮತ್ತೆಲ್ಲದ ಗೌರವ ಕೆಲಸ ಮಾಡಿದ ಕೆಲಸ ನಾವೆಲ್ಲರೂ ಕೂಡ ಹಂತ ಹಂತ ಮಾಡಿಕೊಂಡು ಹೋಗಿ ಸರ್ವರ ಪ್ರೀತಿ ವಿಶ್ವಾಸ ಗಳಿಸುವಂತ ಕೆಲಸ ಮಾಡುವಂತ ನಾನು ಕೇಳಿಕೊಂಡು ನಿಮ್ಮೆಲ್ಲ ಕೇಳಿ ಮತ್ತೊಮ್ಮೆಲ್ಲ ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸಿನೇ. ಅಸ್ಸಲಾಮು ಅಲೈಕುಂ ರಹಮತ್ತುಲ್ಲಾಹಿ ವಬರಕಾತ್.